हाय हेलो एल्लरिगू नमस्कार वेलकम टू माय पेज इवत्तिन वीडियो दल्ली नानु निमगे मेकअप न रिमूव मार्लिके ऐदु डीआईवाई टोनर गळन्नु तिळिसिकोड्ता इद्दीनि इदन्न नीवु बळसोद्रिंद निम्म मेकअप न तुंबा ईजी आगि रिमूव माडबहुदु जोतेगे निम्म स्किन कूड निम्म तुंबा ग्लो आगि यंग आगि इरलिक्के सहायकवागुत्ते सो आगिद्रे बन्नि आ डीआईवाई टोनर्स याव यावदु अंत हेळि नोडोण ಮೊದಲನೇದ ಬಂದು ರೋಸ್ ವಾಟರ್ ಡಿಐವೈ ಟೋನರ್ ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಅಂದ್ರೆ ಡ್ರೈ ಆಗಿರಂತ ಒಂದು 5 ರಿಂದ 6 ರೋಸ್ ಪೆಟಲ್ಸ್ ನ ತಗೊಂಡು ಒಂದು ಪ್ಯಾನ್ ಅಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನ ತಗೊಂಡು ಅದಕ್ಕೆ ಆ ನೀರಿಗೆ ಈ 5-6 ರೋಸ್ ಪೆಟಲ್ಸ್ ನ ಹಾಕಿ ಹಾಕ್ಬಿಟ್ಟು ಒಂದು 2 ಟು 3 ಮಿನಿಟ್ಸ್ ಅನ್ನ ಚೆನ್ನಾಗಿ ಬಾಯಿಲ್ ಮಾಡಿ ಅದ ಬಾಯಿಲ್ ಮಾಡಿದ ನಂತರ ಗ್ಯಾಸ್ ಸ್ಟವ್ ನ ಆಫ್ ಮಾಡ್ಬಿಟ್ಟು ಅದನ್ನ ಕೂಲ್ ಆಗಲಿಕ್ಕೆ ಬಿಡಿ ಕೂಲ್ ಆಗಿದ ನಂತರ इतना वंदु बॉटल अली आप बिटो 2 hours रेफ्रिजरेट पाड़ी 2 hours रेफ्रिजरेट मारी नंतर निम्मा टोनर रेडी आगते सो इतना निवु मेकअप रिमूव मार बे कादरे यूज मार बो दो कनिता इतना ट्राई मारी नोडी सेकेंड वन बंदु ग्रीन टी टोनर अंते इली ग्रीन टी टोनर ना एक मार दो अंते इली ग्रीन टी बैग्स इरुत्तल वे ई एरडु बैग ग्रीन टी बैग्स ना निवु 1 glass अष्टु वाटर अली हाकि बॉयल मार बेकु ಅನ್ನ ಒಂದು 3 ಟು 4 ಮಿನಿಟ್ಸ್ ಬಾಯಿಲ್ ಮಾಡಿ ಬಾಯಿಲ್ ಮಾಡಿದ ನಂತರ ಇದನ್ನ ಕೂಡ ಕೂಲ್ ಆಗಲಿಕ್ಕೆ ಬಿಡಿ ಕೂಲ್ ಆದಮೇಲೆ ಇದನ್ನ ಒಂದು ಬಾಟಲ್ ಗೆ ಟ್ರಾನ್ಸ್‌ಫರ್ ಮಾಡಿಬಿಟ್ಟು ಈ ವಾಟರ್ ನ ರೆಫ್ರಿಜರೇಟ್ ಮಾಡಿ 2 ಟು 3 ಆಸ್ ರೆಫ್ರಿಜರೇಟ್ ಆದಮೇಲೆ ಇದನ್ನ ನೀವು ಒಂದು ಸ್ಪ್ರೇ ಬಾಟಲ್ ಗೆ ಹಾಕೊಂಡು ಟೋನರ್ ರೀತಿಯಾಗಿ ಸ್ಪ್ರೇ ಮಾಡ್ಕೊಂಡು ನೀವು ನಿಮ್ಮ ಮೇಕಪ್ ನ ರಿಮೂವ್ ಮಾಡಬಹುದು ತುಂಬಾ ಎಫೆಕ್ಟಿವ್ ಆಗಿರಂತ ರಿಸಲ್ಟ್ ಕೊಡುತ್ತೆ ಖಂಡಿತ ಇದನ್ನ ಕೂಡ ನೀವು ಟ್ರೈ ಮಾಡಿ ನೋಡಿ थर्ड वन बंदु नीम इदु ऑयली फेस अवरिगे मेकअप रिमूव माड्लिक्कंत तुम्बाने बेस्ट सॉल्यूशन अंत हेळि हेळबहुदु अवरिगिरंत आक्ने प्रॉब्लम इंद होरगडे बरलिक्के कूड ननु तुम्बाने एफेक्टिव आगिरंत रिसल्ट कोडुत्ते सो इदन्न हेगे माडोदंद्रे ओंद बंच आफ् नीम लीफ न तगोळ्ळि नीम लीफ न तगोंडु वाटर इगे हाकि चेन्नागि बॉयल माडि बॉयल माडि अदल्ल कलर चेंज आगुत्तल्वा आद्मेले अदन्न स्ट्रेन माड्कोंडु स्ट्रेन माड्बिट्टु एनु माडबेकु अंत अंद्रे ರಿಮೂವ್ ಮಾಡಿ ಅದನ್ನ ಸ್ಟ್ರೈನ್ ಮಾಡಿದ ಮೇಲೆ ಒಂದು ಬಾಟಲ್ ಗೆ ಹಾಕಿ ಸ್ಪ್ರೇ ಬಾಟಲ್ ಗೆ ಅದನ್ನ ಸ್ವಲ್ಪ ಹೊತ್ತು ರೆಫ್ರಿಜರೇಟ್ ಮಾಡಿ ರೆಫ್ರಿಜರೇಟ್ ಮಾಡಿದ ನಂತರ ಅದನ್ನ ರೆಗ್ಯುಲರ್ ಆಗಿ ನೀವು ಅದನ್ನ ಸ್ಪ್ರೇ ಟೋನರ್ ಹೇಗೆ ಯೂಸ್ ಮಾಡಿ ಮೇಕಪ್ ರಿಮೂವ್ ಮಾಡ್ತೀರಾ ಹಾಗೇನೇ ಮಾಡೋದು ಹೊರಗಡೆಯಿಂದ ಬಂದ ತಕ್ಷಣ ಕೂಡ ಈ ಟೋನರ್ ನ ಸ್ಪ್ರೇ ಮಾಡ್ಕೊಬಹುದು ತುಂಬಾನೇ ಎಫೆಕ್ಟಿವ್ ಆಗಿದಂತ ರಿಸಲ್ಟ್ ಕೊಡುತ್ತೆ ಸೋ ಖಂಡಿತ ಇದನ್ನ ಟ್ರೈ ಮಾಡಿ ನೋಡಿ ಸಕ್ಕತ್ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ನೆಕ್ಸ್ಟ್ ಒನ್ ಹೇಳಬೇಕು ಅಂತ ಅಂದ್ರೆ ನೆಕ್ಸ್ಟ್ ಯಾವುದು ಅಂತ ಅಂದ್ರೆ ಕೋಕೋನಟ್ ಮಿಲ್ಕ್ ಮತ್ತೆ ಕೋಕೋನಟ್ ವಾಟರ್ ದು ಟೋನರ್ ಇದು ಅಷ್ಟೇ ತುಂಬಾನೇ ಎಫೆಕ್ಟಿವ್ ಆಗಿದೆ ತುಂಬಾ ಚೆನ್ನಾಗಿರಂತ ಒಂದು ಟೋನರ್ ಅಂತ ಹೇಳಿ ಹೇಳಬಹುದು 1 ಗ್ಲಾಸ್ ಅಷ್ಟು ಕೋಕೋನಟ್ ವಾಟರ್ ನ ತಗೊಳ್ಳಿ ಎಳ್ನೀರ್ನ ಅದಕ್ಕೆ 1/2 ಗ್ಲಾಸ್ ಅಷ್ಟು ಕೋಕೋನಟ್ ಮಿಲ್ಕ್ ನ ತಗೊಂಡು ಎರಡನ್ನು ಚೆನ್ನಾಗಿ ಸ್ಟರ್ ಮಾಡಿ ಎರಡನ್ನು ಚೆನ್ನಾಗಿ ಸ್ಟರ್ ಮಾಡಿಬಿಟ್ಟು ಅದಕ್ಕೆ ನೀವು ಒಂದು ಬಾಟಲ್ ಗೆ ಹಾಕ್ಬಿಟ್ಟು ಸ್ಪ್ರೇ ಬಾಟಲ್ ಗೆ ಹಾಕೊಳ್ತೀರಾ ಇಲ್ಲ ಅಂತಂದ್ರೆ ನಾರ್ಮಲ್ ಬಾಟಲ್ ಗೆ ಹಾಕೊಂಡು ಕಾಟನ್ ಸಹಾಯದಿಂದ ಮಾಡ್ಕೊಳ್ತೀನಿ ಅಂದ್ರೆ ಹಾಗೇನು ಓಕೆ ಅದನ್ನ ನೀವು ಏನ್ ಮಾಡಬೇಕಾಗುತ್ತೆ ಒಂದು ಬಾಟಲ್ ಗೆ ಹಾಕಿ ಒಂದು 3 ಟು 4 ಆಸ್ ಚೆನ್ನಾಗಿ ರೆಫ್ರಿಜರೇಟ್ ಮಾಡಿ ಏನು ಫ್ರೀಜರ್ ಅಲ್ಲಿ ಬೇಡ ಜಸ್ಟ್ ಫ್ರಿಜ್ ಅಲ್ಲಿ ಇಟ್ರೆ ಸಾಕಾಗುತ್ತೆ ಇಟ್ಟು ನೀವು ಇದನ್ನ 3 ಟು 4 ಆಸ್ ಆದ್ಮೇಲೆ ಸ್ಪ್ರೇ ಮಾಡ್ಕೊಂಡು ಮೇಕಪ್ ರಿಮೂವ್ ಮಾಡಿ ತುಂಬಾ ಚೆನ್ನಾಗಿ ಮೇಕಪ್ ರಿಮೂವ್ ಆಗುತ್ತೆ ಮತ್ತೆ ಸ್ಕಿನ್ ಕೂಡನು ತುಂಬಾ ಗ್ಲೋ ಬರುತ್ತೆ ತುಂಬಾ ಎಫೆಕ್ಟಿವ್ ಆಗಿರಂತ ರಿಸಲ್ಟ್ ಗೊತ್ತಾಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಲಾಸ್ಟ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಟೋನರ್ ಯಾವುದು ಅಂತಂದ್ರೆ ರೈಸ್ ವಾಟರ್ ಟೋನರ್ ಇದು ಯಾವುದೇ ಖರ್ಚಿಲ್ಲದೆ ಮಾಡ್ಕೊಬಹುದು ಮನೆಯಲ್ಲಂತೂ ಎಲ್ಲರ ಮನೆಯಲ್ಲಿ ರೋಸ್ ರೈಸ್ ಇದ್ದೇ ಇರುತ್ತಲ್ವಾ ಪ್ರತಿನಿತ್ಯ ನಾವು ಏನು ಮಾಡ್ತೀವಿ ರೈಸ್ ನ ವಾಶ್ ಮಾಡಿದ್ಮೇಲೆ ನೀರನ್ನ ಚಲ್ ಬಿಡ್ತೀವಲ್ವಾ ಇನ್ಮೇಲೆ ಆ ರೀತಿಯಾಗಿ ಚಲ್ ಬೇಡಿ ಆ ರೈಸ್ ನ ವಾಶ್ ಮಾಡಿಬಿಟ್ಟು ಚಲ್ಲಕ್ಕೂ ಮುಂಚೆ ಏನಂದ್ರೆ ಚೆನ್ನಾಗಿ ಸ್ಟಿರ್ ಮಾಡಿ ಅದು ಚೆನ್ನಾಗಿ ನೊರೆ ನೊರೆ ಬರುತ್ತಲ್ವಾ ಈ ರೀತಿಯಾಗಿ ನೊರೆ ನೊರೆ ಬರುತ್ತಲ್ವಾ ನೊರೆ ನೊರೆ ಬಂದ್ಮೇಲೆ ಆ ನೊರೆ ಎಲ್ಲ ಸೆಪರೇಟ್ ಆಗಿ ತೆಗೆದು ಹಾಕ್ಬಿಟ್ಟು ಆ ವಾಟರ್ ಏನು ಬರುತ್ತೆ ಅದನ್ನ ಸ್ಟ್ರೈನ್ ಮಾಡಿ ಒಂದು ಬಾಟಲ್ ಗೆ ಹಾಕಿ ಇಟ್ಕೊಳ್ಳಿ ಇದನ್ನ ನೀವು ಡೈಲಿ ಸ್ಪ್ರೇ ಮಾಡ್ಕೊಬಹುದು ಹಾಗೇನೇನೆ ಯಾಕಂದ್ರೆ ಸ್ಕಿನ್ ಚೆನ್ನಾಗಿ ಯಂಗಾಗಿ ಕಾಣಲಿಕ್ಕೆ ಸಹಾಯಕವಾಗುತ್ತೆ ಇಲ್ಲಾಂದ್ರೆ ಇದನ್ನ ಮೇಕಪ್ ರಿಮೂವ್ ಮಾಡ್ಲಿಕ್ಕೆ ಟೋನರ್ ಆಗಿ ಕೂಡ ನಾನು ಯೂಸ್ ಮಾಡಬಹುದು ತುಂಬಾ ಎಫೆಕ್ಟಿವ್ ಆಗಿರಂತ ರಿಸಲ್ಟ್ ಗೊತ್ತಾಗುತ್ತೆ ಸೋ ಈ 5 ಡಿಐವೈ ಟೋನರ್ ಅಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನ ಖಂಡಿತ ಟ್ರೈ ಮಾಡಿ ಮೇಕಪ್ ನ ರಿಮೂವ್ ಮಾಡಿ ನೋಡಿ ತುಂಬಾ ಎಫೆಕ್ಟಿವ್ ಆಗಿರಂತ ರಿಸಲ್ಟ್ ಗೊತ್ತಾಗುತ್ತೆ ಜೊತೆಗೆ ಸ್ಕಿನ್ ಯಂಗಾಗಿರ್ಲಿಕ್ಕೆ ಕೂಡ ಸಹಾಯಕವಾಗುತ್ತೆ ಈ ಎಲ್ಲಾ ಟೋನರ್ಸ್ ನಿಮಗೆ ಇಷ್ಟ ಆಗುತ್ತೆ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿ ಯೂಸ್ಫುಲ್ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿಯಾಗಿ ಹೆಚ್ಚೆಚ್ಚು ಜನರಿಗೆ ಇದನ್ನ ತಿಳಿಸ್ಕೊಡಿ ಜೊತೆಗೆ ಈ ಪೇಜ್ ಅಲ್ಲಿ ಮಿಸ್ ಮಾಡದೆ ನನ್ನ ಫಾಲೋ ಮಾಡಿ ಇದೇ ರೀತಿಯಾದ ಹೆಚ್ಚೆಚ್ಚಿನ ವಿಡಿಯೋಸ್ ನೋಡ್ಲಿಕ್ಕೋಸ್ಕರ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು